ನಮ್ಮ ಬದುಕಿನ ವಿರೋಧಾಭಾಸ ನೋಡಿ, ಯಾವ ಮನಸ್ಸು ನಾವು ಹೇಳ್ದಂಗೆ ಕೇಳ್ಕೊತಿದ್ರೆ ಇಡೀ ನಮ್ಮ ಬದುಕೇ ಬಂಗಾರ ಆಗ್ತಿತ್ತು. ಅದು ಒಂದು ಸಣ್ಣ ಸಂಗತಿ ಏನಪ್ಪ ಅಂದ್ರೆ, ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ಅದೇ ಬಂದಿದ್ದು. ಹೇಗೆ ಮಾಡೋದು? ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕಾದ್ರೆ ಹೆಂಗೆ ಮಾಡೋದು ಅಂದ್ರೆ, ನಿಮಗೆ ಒಂದು ಕನ್ಫ್ಯೂಷನ್ ಅದ. ಏನು ನಾ ಕೇಳ್ತೀನಿ, ಮನಸ್ಸು ನಿಮ್ಮ ಆಳೋ ಏನು ಮಾಲಕನು? ವಿಚಾರ ಮಾಡಿ, ನಿಮ್ಮ ಮನಸ್ಸು ನಿಮ್ಮ ಆಳು ಅಂದರೆ ನೀವು ಹೇಳ್ದಂಗೆ ಅದು ಕೇಳಬೇಕಾಗಿತ್ತು, ಆದರೆ ಅದು ಕೇಳ್ತಾ ಇಲ್ಲ. ಉಲ್ಟಾ ಅದು ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಿ. ಅದಕ್ಕೆ ಮನಸ್ಸು ನಿಮಗೆ ಅರಿವಾಗದ ಹಾಗೆ ಅದು ನಿಮ್ಮ ಮಾಲೀಕ ಆಗ್ಯದ. ಅದೇ ನಿಮ್ಮ ಎಲ್ಲ ಜಂಜಾಟಗಳಿಗೂ ಅವಾಂತರಗಳಿಗೂ ದುರಂತಗಳಿಗೂ ಕಾರಣ ಇದೆ. ಮನಸ್ಸು ನಿಮಗೆ ಗೊತ್ತ ಆಗದಂಗೆ ಮಾಲೀಕ ಆಗ್ಬಿಟ್ಟತಿ. ಆಳ ಆಗಿರಬೇಕಾಗಿದ್ದು ಮಾಲೀಕ ಆಗ್ಬಿಟ್ಟತಿ. ಒಬ್ಬರು ಮನೆಗೆ ಹೋಗಿದ್ದೆ, ಪೊಡ್ಡ ಸೇಮಂತಿ ಮಾಡ್ತಾನ, ದಿಸ್ಗತಿ ಮಾಡ್ತಾನ. ನನ್ನ ಶಿಷ್ಯ ಮನೆ ಮಾಲಕ, ಅವಾಗ 62 ವಯಸ್ಸು. ನಾವು ಹೋದಿ, ಭಾಳ ಖುಷಿ ಆಯ್ತು. ಅವ್ರ ಮನೆಗೆ ಹೋದ ಕೂಡೆ ಒಂದೆರಡು ಸಿದ್ದು ಹೋಗ್ಲೇಬೇಕು ನೀವು ಅಂತಂದವು. ಮನೆ ಭಾಳ ಚಂದ ಇತ್ತು, ಎಲ್ಲ ನಿಸರ್ಗದ ಮಡಿಲೊಳಗಿತ್ತು. ನನಗೂ ಭಾಳ ಲೈಕ್ ಆಯಿತು. ಮನೆಗೆ ಫೋನ್ ಮಾಡಿದೆ, ಎರಡು ದಿವಸ ಇಲ್ಲಿದ್ದು ಬರ್ತೇನೆ ಇವರು ಕೂಡ ಅಂತ ಕೊಟ್ಟು ಆಯ್ತಪ್ಪ. ಏನು ಎಲ್ಲ ಹೆಂಡತಿ ಹೇಳಿ ಗುರುಗಳು ಬಂದಾರ ಅಂತಕೊಂಡು ದೊಡ್ಡ ಹಬ್ಬದ ಥರ ಇದು ಮಾಡಿದ. ಆವಾಗ ಹೊರಗಡೆ ಹೋಗ್ಬರ ಗುರುಗಳು ಅಂತ ನನಗೆ ಕೇಳಿದ. ಹ್ಞೂನಪ್ಪ ಅಂದೆ. ಆವಾಗ ಮಗ್ಲ ಒಬ್ಬ 78 ವಯಸ್ಸಾಗಿರ್ಬೇಕು, ಅವನ್ ಕರೆದ. ಜ್ವರೇಗೌಡ್ರ, ನಾನು ಸ್ವಲ್ಪ ಗುರುಗಳು ಬಂದಾರ, ಅವ್ನ ಕರ್ಕೊಂಡು ಸ್ವಲ್ಪ ತೋಟದ ಕಡೆ ಹೋಗ್ಬರ್ಲೆ ಅಂತ ಕೇಳಿದ್ರು. ಹ್ಞೂ, ಹೋಗ್ಬರ್ರಿ ಮಾಲಕರ ಅಂತಂದ. ಮುಂದೆ ಬಂದಿವಿ. ಬಂದು ಕೂಡಲೇ ಅವಾಗ ಎಲ್ಲ ಅಡ್ಡಾಡಿ ನೋಡಿದ್ವಿ. ಎಲ್ಲ ಅಡ್ಡಾಡಿ ನೋಡೋಣ, ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬರೋಣ. ಜವರೇಗೌಡ್ರ, ಈಗ ಗುರುವಾಗರ ಕೊಂಡು ಊಟ ಮಾಡಲೇನ್ರಿ ಅಂತ ಕೇಳಿದ್ರು. ಹಾಂ ಮಾಡ್ರಿ ಮಾಲಕರ ಅಂತಂದ. ಅವ ಹಿಂಗೆ, ಅವ ನನ್ನ ಎದುರಿಗೇನೆ ಪ್ರತಿಯೊಂದು ಕೆಲಸವನ್ನು ಅವನು ಕೇಳೇ ಮಾಡಕ್ಕೆ ಹತ್ತಿದ್ದವ. ನನಗೆ ಆಶ್ಚರ್ಯ ಅನ್ನಿಸ್ತು. ಇವರ ಮಾಲಕರಂತ ನಾ ತಿಳ್ಕೊಂಡಿನಿ, ಆದರೆ ಇವ್ರು ಇವ್ರನ್ನ ಯಾ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳ್ತಾರಲ್ಲ, ಬಹುಶಃ ಅವ್ರ ತಂದೆ ಇರಬೇಕು ಅಂತ ತಿಳ್ಕೊಂಡು ನಾನು ಸುಮ್ಕೆ ಇದ್ದೆ. ಅವಾಗ ಮರುದಿವಸ ಆಯಿತು. ಮರುದಿವಸ ಮಟ್ಟ ಒಂದು 20 ಸಲ ಅವಾಗ ಏನು ಮಾಡಬೇಕು ಏನು ಮಾಡಬೇಕು ಕೇಳಿದ್ದವು. ಮಾರನೇ ದಿವಸ ಎದ್ದು ನಾವು ಕೂತಿದ್ದೀವಿ ಮಾತಾಡ್ಕೊಂತ ಮತ್ತೆ ಕೇಳಿದ. ನಾವು ಸ್ವಲ್ಪ ವಾಕಿಂಗ್ ಹೋಗ್ಬೋಣ ನನಗೆ ಹೋಗ್ರ ಅಂತ ತಿಳ್ಕೊಂಡು ಮತ್ತೆ ಕೇಳಿದ. ಹೋಗ್ಬರಿ ಮಾಲಕರ ಅಂತಂದ. ಆಗ ಹೊರಗೆ ಬಂದು ಕೂಡಲೇ ಫಸ್ಟ್ ಪ್ರಶ್ನೆ ಹಾಕಿದೆ, ಅವ್ರು ಯಾರವರು ಅಂತ ತಿಳ್ಕೊಂಡು. ಇಲ್ರಿ ನಮ್ಮ ಆಳ್ ಮನುಷ್ಯ ಅವ ಅಂದ. ಗಾಬರ ಬಿಟ್ಟು ನಾನು. ಏನು ಆಳ್ ಮನುಷ್ಯರಂತೀರಿ, ಮತ್ತು ಪದೇ ಪದೇ ಮತ್ತು ಅವ್ರನ್ನ ಕೇಳ್ತಿರಲ್ಲ ಅಂತಂದು. ಹಾಂ ಹಿಂಗೆ ಹೆಂಗೆ ಇದಂಥ ಆಳ ಮನುಷ್ಯನ ಸಂಬಂಧ ಇದು ಅಂತಂತಂದೆ. ಅದು ಗುರುಗಳು ಏನಾಗೈತಪ್ಪ ಅಂತಂದ್ರೆ, ನಾನು ಹುಟ್ಟಿದನ್ಸು ನನ್ನ ಹುಟ್ಟಕ್ಕಿಂತ ಮುಂಚೆಗವ ಈ ನಮ್ಮ ಮನ್ಯಾಗ ನಮ್ಮ ಅಪ್ಪಾರದ ಕಾಲಕ್ಕೂ ಆಳ ಮನುಷ್ಯ ಅಂತ ತಿಳ್ಕೊಂಡದನ್ರಿ. ನಮಗೆ ಏನು ರೂಢಿ ಆಗಿಬಿಟ್ಟದಪ್ಪ ಅಂತಂದ್ರೆ, ಅದು ಸಣ್ಣವ್ರ ಕಲೆ ಪ್ರತಿಯೊಂದಕ್ಕೂ ಅವ್ನು ಕೇಳ್ಕೊಂಡು ಹೋಗೋದು 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 ಮಾಡಿ ಈಗ ಪ್ರತಿಯೊಂದಕ್ಕೂ ಅವ್ನು ಕೇಳೇ ಹೋಗ್ಬೇಕು ಅಂತಿಕೊಂಡು ನಮ್ಗೆ ಮನಸ್ಸು ಬಿಡಾಕತೈತ್ರಿ. ಅದಕ್ಕೆ ಪ್ರತಿಯೊಂದಕ್ಕೂ ಅವ್ನು ಕೇಳೇ ಇದು ಮಾಡ್ತೀವಿ ಅಂತಂದು.
ಏನಾಯುವನ ನಾನು ಆಳೋ ಮಾಲಕನಾದ ಬಗೆ ಎಂತಾದಪ್ಪ ಅಂತಂದೆ. ನೀವು ಸ್ವಂತ ಏನು ಬುದ್ಧಿಲಿ ಏನು ಕೆಲಸ ಮಾಡಿದ್ರು ಇಲ್ರಿ ಇಲ್ರಿ ಉಡಿಯಾಗಿ ಬಿಟ್ಟತ್ರಿ ಅಂತಂದ. ಇದು ಒಂದು ಘಟನಾ ಇರ್ಬೋದು, ಒಂದು ಸನ್ನಿವೇಶ ಇರ್ಬೋದು. ನಾನು ಹೇಳಕೊಂಡದ್ದು ಮತ್ತು ಅದೇ, ನಮ್ಮ ಮನಸ್ಸ ಹಿಂಗೆ, ನಮ್ಮ ನಾವು ಮಾಲಕರು, ನಮ್ಮ ಮನಸ್ಸಿನ ಮಾಲಕರು. ಆದ್ರೆ ಅವ ಹೆಂಗೆ ಗೌಡನ ಕೇಳಿ ಈ ಮಾಲಕ ಮಾಡ್ತಿದ್ದ ಹಂಗೆ ನಮ್ಮ ಹಣೆ ಬರ ಆಗಿದೆ. ನಾವು ಹೇಳ್ದಂಗೆ ಕೇಳಬೇಕಾಗಿತ್ತು, ಕುಂತಲ್ಲೇ ಕೂಡ ಅಂದ್ರೆ ಕೂಡಬೇಕಾಗಿತ್ತು, ನಿಂತಲ್ಲೇ ನಿಲ್ಲಬೇಕಾಗಿತ್ತು. ಅವ ನಮಗೆ ಕುಡಿ ಅಂತ ಹೇಳಿದ, ನಮ್ಮ ಮನಸ್ಸು ಕುಡಿ ಅಂತೂ ಕುಡಿದ್ವಿ, ತಿನ್ನಂತೂ ತಿಂದಿವಿ, ಅಲ್ಲಿ ಹೋಗಂತೂ ಅಲ್ಲಿ ಹೋದ್ವಿ, ಇಲ್ಲಿ ಹೋಗಂತೂ ಇಲ್ಲಿ ಹೋದ್ವಿ, ಸಿನಿಮಾ ನೋಡಂತೂ ಸಿನಿಮಾ ನೋಡಿದ್ವಿ, ಅವ್ನು ಓದಿ ಅಂತೂ ಓದ್ದಿವಿ. ಯಾಕಂತ ಒಮ್ಮೆ ಕೇಳಿಲ್ಲ, ಯಾಕೆ ಓದಿಬೇಕು, ಯಾಕೆ ಸಿನಿಮಾ ಹೋಗ್ಬೇಕು, ಯಾಕೆ ತಿನ್ಬೇಕು, ವಿರುದ್ಧ ಒಮ್ಮೆರ ಅದಕ್ಕೆ ವಿರುದ್ಧ ಹೋಗಿರೇನು. ಇಲ್ಲ ಇಲ್ಲ, ರೂಢಿಯಾಗಿಬಿಟ್ಟತಿ. ಬಾಲ್ಯದಿಂದಲೂ ಅವನಿಗೆ ಹೆಂಗೆ ರೂಢಿಯಾಗಿತ್ತು, ಅವನ ಕೇಳಿ ಮಾಡೋದು ರೂಢಾಗಿತ್ತು. ನಿಮಗೆ ನಿಮ್ಮ ಮನಸ್ಸನ್ನು ಕೇಳೇ ರೂಢ ಮಾಡಿಬಿಟ್ಟು ಮಾಡೋದು ಕೆಲಸ. ಏನು ಮಾಡಬೇಕಂತ ಕೆಲಸ ಮನಸ್ಸನ್ನು ಕೇಳೇ ಮಾಡ್ತಕ್ಕಂಥದ್ದು ರೂಢಿ ಆಗಿಬಿಟ್ಟದು. ಅದಕ್ಕೆ ನೀವೇ ಮಾಲಕ ಆಗಬೇಕಾಗಿತ್ತು ಮನಸ್ಸಿಂದು, ಉಲ್ಟ ಅದು ಮಾಲಕ ಆಗಿಬಿಟ್ಟತ. ಇದು ಎಲ್ಲ ತೊಂದರೆಗಳಿಗೂ ಕಾರಣ ಆಗಿಬಿಟ್ಟದ. ಈಗ ಉಲ್ಟ ಇಷ್ಟು ದಿವಸ ನಿಮ್ಮನ್ನು ನಿಮ್ಮನ್ನು ಸಾಕಷ್ಟು ಘಾಸಿಗೊಳಿಸೈತಿ, ತಾ ಹೇಳ್ದಂಗೆ ಕೇಳೋಂಗೆ ಮಾಡೈತಿ. ಇನ್ನು ಹೊಳ್ಳಿ ನೀವು ಹೇಳ್ದಂಗೆ ಅದು ಕೇಳಂದ್ರೆ ಸಾಧ್ಯ ಐತೆ ಹೇಳಿರ್ಬೇಕಾರೆ. ಅದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾರಿಗೂ. ಕರ ಕಷ್ಟ, ಮನಸ್ಸನ್ನು ಪಳಗಿಸೋದು ಭಾಳ ಕಷ್ಟದ ರೀ. ಆದ್ರೆ ಯೋಗಿಗಳ ಪ್ರಕಾರ, ಮನಃಶಾಸ್ತ್ರಜ್ಞರ ಪ್ರಕಾರ, ಮನಸ್ಸನ್ನು ಪಳಗಿಸ್ಲಿಕ್ಕೆ ಅನೇಕ ವಿನೂತನ ತಂತ್ರಗಳನ್ನು ಇಟ್ಟಾರ 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 ಇಟ್ಟಾರ. ಆದರೆ ಯೋಗದಾಗಂತೂ ಭಾರಿ ಭಾರಿ ತಂತ್ರಗಳದಾವ. ಆದರೆ ನಿಮಗೆ ಯೋಗ ಅಂದರೆ ಗೊತ್ತಿಲ್ಲ. ಯೋಗ ಅಂದರೆ ಬರೀ ಒಂದು ನಾಲ್ಕು ಕೈ ಹತ್ತು ಕಾಲು ಹತ್ತು ಅಂತ ಅನ್ನೋ ಮಂದಿಗೆ ನಾ ಏನು ಹುಡ್ಕೊಂಡ್ರೆ ಏನಾಗೋದೈತಿ. ಅದಕ್ಕೆ ಏನಾರ ನಿಮ್ಮ ಮನಸ್ಸನ್ನು ಪಳಗಿಸ್ಬೇಕು ಅಂತ ನಿಮಗೆ ಅನಿಸಿದ್ರೆ ಯೋಗಕ್ಕೆ ಶರಣ ಬನ್ನಿ, ಯೋಗಕ್ಕೆ ಶರಣ ಹೋಗಿ, ಯೋಗ ಸಾಧನೆ ಮಾಡಿ, ಮನಸ್ಸು ನೀವು ಹೇಳ್ದಂಗೆ ಕೇಳಕ್ಕೆ ಶುರು ಆಗುತ್ತೆ. ಯಾವಾಗ ಮನಸ್ಸು ನೀವು ಹೇಳ್ದಂಗೆ ಕೇಳಕ್ಕೆ ಶುರು ಆಗುತ್ತೆ, ಆವಾಗ ಜಗತ್ತನ್ನೇ ಗೆದ್ದವರಾಗ್ತೀರಿ ನೀವು. ಅದಕ್ಕೆ ಹೇಳ್ತಾರಲ್ಲ, ಯಾರು ತನ್ನ ಮನಸ್ಸನ್ನು ಗೆದ್ದಿತಾರ ಅವ ಇಡೀ ಜಗತ್ತನ್ನು ಗೆದ್ದಂಗೆ ಅಂತ ಹೇಳ್ಕೊಂಡು. ಆದರೆ ವಿಚಿತ್ರ ಅಂದ್ರೆ ನಾವು ಎಲ್ಲವನ್ನೂ ಗೆದ್ದಿತ್ತೀವಿ, ಆದರೆ ನಮ್ಮ ಮನಸ್ಸಿಗೆ ಸೋಲ್ತೀವಿ. ಇದು ಹೆಂಗಪ್ಪ ಅಂದ್ರೆ, ಊರಿಗೆಲ್ಲ ರಾಜ ಮನೆ ಹಿಂದಿಗೆ ಪಿಂಜಾರ ಅಂತ ತಿಳ್ಕೊಂಡು, ಊರಿಗೆಲ್ಲ ರಾಜ ಇರ್ಬೋದು ಮನೆ ಹಿಂದಿಗೆ ಪಿಂಜಾರ ಇದ್ದಂಗಂತ. ಹಂಗೆ ಎಲ್ಲವನ್ನು ಗೆದ್ದಿತ್ತೀವಿ, ಎಲ್ಲವನ್ನು ಗೆದ್ದಿತ್ತೀವಿ, ಜಗತ್ತಿನ ಎಲ್ಲವನ್ನು ಗೆದ್ದಿತ್ತೀವಿ, ಆದರೆ ನಮ್ಮ ಮನಸ್ಸಿಗೆ ನಾವು ಸೋತು ಬಿಡ್ತೀವಲ್ಲ, ಇದೆಂಥ ಗೆಲುವು ನಮ್ಮದು. ಅದಕ್ಕನ್ನು ಮನಸ್ಸನ್ನು ಗೆದಿಯುವ ತಂತ್ರಗಳನ್ನು ನೀವು ಕಲಿಬೇಕಾಗಿದೆ, ಮನಸ್ಸನ್ನು ಗೆದಿಯುವ ಜಾಣ್ಮೆಯನ್ನು ಕಲಿಬೇಕಾಗಿದೆ. ಯಾವಾಗ ಮನಸ್ಸನ್ನು ಗೆದ್ರಿ ನೀವು ಬದುಕಿದ್ದಕ್ಕೆ ಸಾರ್ಥಕ. ನಾ ಹಾದಿಯೊಳಗೆ ಇದ್ದೀನಿ, ಆದರೆ ನನಗೂ ನಾ ಹೇಳಿ ಪ್ರಾಂಜಲ ಮನಸ್ಸಿನ ಹೇಳ್ತೀನಿ, ನಾನು ಒಂದು ಸೋಲ್ತಾ ಇರ್ತೀನಿ, ಆದರೆ ನಿಮ್ಮಷ್ಟು ಸೋಲೋದ್ರಿ ಇಷ್ಟೇ ವ್ಯತ್ಯಾಸ. ನಿಮ್ಮಷ್ಟು ಸೋಲೋದಿಲ್ಲ, ಬಟ್ ನಾನು ಸೋಲ್ತೀನಿ, ನಾನು ಸೋಲ್ತಿರ್ತೀನಿ. ಆದರೂ ಒಮ್ಮೆ ಎಚ್ಚರಿಕೆ ಆಗುತ್ತೆ, ವಿವೇಕ ಜಾಗೃತ ಆದಾಗ ಮತ್ತೆ ನಾನು ಮನಸ್ಸನ್ನು ವಶಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ, ಮತ್ತೆ ಸಫಲ ಆಗ್ತೀನಿ ನಾನು. ಶ್ರೀ ಗುರುದೇವ್ ಸುಖಿ ಭವ.